ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದೇ ಚಾಂದಿನಿ ಅವ್ರ ಮದ್ವೆಗೆ ಅವ್ರ ಅಪ್ಪನ್ ಕರ್ಸಣ ಅಂತ ನಿಮ್ಗೆ ಹೇಳಿದ್ದಾರೆ, ಆದ್ರೆ ನೀವ್ ಕೋಪದಲ್ಲಿ ಒಂದ್ ಬೇಕು ಅಂದ್ರೆ ಇನ್ನೊಂದ್ ಕಳ್ಕೋಬೇಕು ಅಂತ ಹೇಳ್ತಿದ್ದೀರಾ. ನಾನ್ ಬೇಕಾ ಅವ್ರ ಬೇಕಾ ಅಂತ ಕೇಳ್ತಿದ್ರಿ ಅಲ್ವಾ? ಹೌದಮ್ಮ, ಅವ್ರ ಎಲ್ಲಿದ್ದಾರೆ ಅಂತಾನೆ ನಮಗ್ ಗೊತ್ತಿಲ್ಲ. ಇನ್ನವ್ರನ್ನ ಎಲ್ಲಿಂದ ಹುಡುಕಿ ಕರ್ಕೊಂಬರ್ಲಿ? ಅದು ಅಲ್ದೆ ನಾವ್ ಬದುಕಿದೀವೋ ಸತ್ತಿದೀವೋ ಅಂತ ಏನು ಗೊತ್ತಿಲ್ಲ ಅವರಿಗೆ. ಅಂತ ಮನುಷ್ಯನ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ನಿಜ ಆಂಟಿ, ಆದ್ರೂ ಹೆಣ್ಣಿನ ಜೀವನದಲ್ಲಿ ಮದುವೆ ಅನ್ನೋದು ತುಂಬಾ ಮುಖ್ಯವಾದ ಘಟ್ಟ. ಆ ಘಟ್ಟದಲ್ಲಿ ಅಪ್ಪ ಅಮ್ಮ ಇಬ್ರು ಸೇರಿ ದಾರೆ ಎರೆದ್ಕೊಡ್ಬೇಕು ಅಂತ ಎಲ್ಲ ಹೆಣ್ಮಕ್ಳು ಬಯಸ್ತಾರೆ. ಆದ್ರೆ ಆ ಅದೃಷ್ಟ ನನಗಂತೂ ಇಲ್ಲ. ಹಾಗಿರುವಾಗ ಚಾಂದಿನಿಯವ್ರು ಯಾಕೆ ಬೇರೆಯವ್ರ ಹತ್ರ ದಾರ ಇರಿಸ್ಕೋಬೇಕು? ನಿಮ್ ನಿಮ್ ಮನಸ್ತಾಪಗಳು ಏನೇ ಇದ್ರು ಅದನ್ನ ಪಕ್ಕಕ್ಕಿಟ್ಟು ಒಂದು ಸರಿ ನಿಮ್ ಮಗಳಿಗೋಸ್ಕರ ನೀವೇ ಸೋತ್ಬಿಡಿ. ಅಂತ ಆಸೆ ಎಲ್ಲ ಏನಿಲ್ಲ, ಆದ್ರೂ ಮನ್ಸಿಗೇನೋ ಒಂಥರ ಆ ರೀತಿ ಅನ್ನಿಸ್ತು, ಅದಕ್ಕೆ ಕೇಳ್ದೆ. ಅದ್ ಬಿಟ್ರೆ ಆ ಮನುಷ್ಯನ ಮೇಲೆ ನನ್ಗೇನ್ ಪ್ರೀತಿ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅವ್ರನ್ನ ಕಂಡ್ರೇನೆ ಆಗಲ್ಲ. ಅದ್ ಸರಿ, ಏನಮ್ಮ ದುರ್ಗಾ ನೀನ್ ಬಂದಿದ್ದು? ನಾನ್ ನೋಡಿ ಬಂದ್ ಕೆಲ್ಸಾನೆ ಮರ್ತೋಗ್ಬಿಟ್ಟೆ, ಲಗನ್ ಪತ್ರಿಕೆ ಬಂದಿದೆ, ಅದಕ್ಕೆ ಮೇಡಮ್ ನಿಮ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಸರಿಮ್ಮ, ನಾವ್ ಬರ್ತೀವಿ, ನೀನ್ ಹೋಗು. ಸರಿ ಆಂಟಿ. ಆಂಟಿ, ಯಾವುದಕ್ಕೂ ಒಂದ್ಸರಿ ಚಾಂದಿನಿ ಅವ್ರು ಹೇಳಿರೋ ವಿಷಯದ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ ನೋಡಿ. ಸರಿಮ್ಮ, ಬರ್ತೀನಿ. ಅಮ್ಮ, ಇನ್ಯಾವತ್ತೂ ಅಪ್ಪನ ಬಗ್ಗೆ ಅವಳ ಮುಂದೆ ಮಾತಾಡೋದೇ ಬೇಡ. ಆ ದುರ್ಗಾ ಸಾಮಾನ್ಯದವಳಲ್ಲ, ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ಬಿಡ್ತಾಳೆ. ಸರಿ ಬಾ, ಕೆಳಗಡೆ ಎಲ್ಲ ಕಾಯ್ತಿರ್ತಾರೆ, ಹೋಗೋಣ. ರಮಣ, ಲಗ್ನ ಪತ್ರಿಕೆ ತುಂಬಾ ಸಂದಾಗೈತೆ. ನಿಮಗೆ ಸಂತೋಷ ಆಯ್ತಾ? ಪತ್ರಿಕೆನ ದೇವಸ್ಥಾನಕ್ಕೆ ತಕೊಂಡೋಗಿ ಪೂಜೆ ಮಾಡಿಸ್ಕೊಂಬರೋಣ. ಅರ್ಚಕರಿಗೆ ಫೋನ್ ಮಾಡಿ ಯಾವಾಗ ಬರೋದು ಅಂತ ಕೇಳ್ಕೊ. ಸರಿ ಅತ್ತಿಗೆ, ವಿಚಾರಿಸ್ತೇನೆ. ಚಂದು, ಅಂತೂ ಲಗ್ನ ಪತ್ರಿಕೆ ಕೈ ಸೇರ್ಬಿಡ್ತು. ಇನ್ ಮದ್ವೆ ಆಗೋವರೆಗೂ ಯಾವ ವಿಘ್ನಗಳು ಬರದೆ ಮದ್ವೆ ಸುಸೂತ್ರವಾಗಿ ನಡೆದ್ಬಿಟ್ರೆ ಆಮೇಲೆ ಆ ದುರ್ಗಂಗೆ ವಿಜಯದಶಮಿನೆ. ಅತ್ಗೆ, ಲಗ್ನ ಪತ್ರಿಕೆ ಏನೋ ತುಂಬಾ ಚೆನ್ನಾಗೈತೆ, ಆದ್ರೆ ನನ್ಗೊಂದು ಡೌಟು. ಏನು ಅದು? ಒಂದ್ ಕಟ್ ಮಾತ್ರ ಓಪನ್ ಮಾಡಿದೀವಿ, ಇನ್ನೊಂದ್ ಕಟ್ಟಲ್ಲಿ ಏನೈತೆ ಅಂತ? ಒಂದ್ರಾಗ ಏನಾಯ್ತೋ ಇನ್ನೊಂದ್ರಾಗೂ ಅದೇ ಇರೋದು. ಅತ್ಗೆ, ಅದು ಎರಡರಲ್ಲೂ ಚಲ್ವ ಚಾಂದಿನಿ ಲಗ್ನ ಪತ್ರಿಕೆನೆ ಐತಾ ಅಂತ? ಇನ್ಯಾರ್ದಿರ್ಬೇಕಾಗಿತ್ತು? ಏನಿಲ್ಲ ಅತ್ಗೆ, ಎರಡೆರಡ್ ತಾಳಿ ಮಾಡಿಸ್ದಂಗೆ ಎರಡೆರಡ್ ಲಗ್ನ ಪತ್ರಿಕೆ ಏನಾದ್ರೂ ಮಾಡಿಸಿದಿರೇನೋ ಅಂತ ಕೇಳ್ದೆ. ಎಲ್ಲ ಆರಾಮಾಗಿ ಏನು ತೊಂದರೆ ಇಲ್ಲದೆ ನಡೆಯುವಾಗ ಇವಳು ಕಲ್ಲಾಗ್ತಾವಳಲ್ಲ ಲೀಲಾ. ನಿಮ್ಗೇನಾದ್ರು ಬುದ್ಧಿಗಿದೆ ಆಯ್ತಾ? ಯಾರಾದ್ರೂ ಎರಡೆರಡು ಲಗ್ನ ಪತ್ರಿಕೆ ಮಾಡಿಸ್ತಾರ? ಒಂದು ಚಾಂದಿನಿ ಹೆಸರಲ್ಲಿ, ಇನ್ನೊಂದು ದುರ್ಗುನ ಹೆಸರಲ್ಲಿ. ಲೀಲಾ, ಯಾಕೋ ಬರ್ತಾ ಬರ್ತಾ ಜಾಸ್ತಿ ಆಯ್ತು ನಿಂದು. ಎಷ್ಟು ಹೇಳಿದ್ರು ಬುದ್ಧಿ ಕಲಿಯಕ್ಕಿಲ್ಲ ಅಲ್ವಾ ನೀನು? ನಾನು ಎರಡೆರಡು ತಾಳಿ ಯಾಕೆ ಮಾಡಿಸ್ದೆ ಅಂತ
ಎಲ್ರ ಎದುರುಗೂನು ಕಾರಣ ಹೇಳ್ದೆ ತಾನೆ. ಅದಾದ್ಮೇಕೆ ಮತ್ತೆ ಯಾಕೆ ಅದನ್ನೇ ಕೆಣಕ್ತಾ ಇದ್ಯಾ? ಏನ್ ನಿನ್ನ ಉದ್ದೇಶ? ಮನೇನ್ ಒಡಿಬೇಕು ಅಂತ್ಲ? ಕೇಳಿಸ್ಕೋ, ನಾನ್ ಬದುಕಿರೋ ಗಂಟ ನಿನ್ನ ಆಸೆ ನೆರವೇರಕ್ಕಿಲ್ಲ. ಇನ್ನೊಂದು ಕಿತ ಐಸಿಯದ ಬಗ್ಗೆ ಏನಾರ ಮಾತಾಡಿದ್ಯೋ? ಅದ್ಗೆ ಮೇಡಮ್, ಲೀಲಾ ಮೇಡಮ್ ಗುಣದ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಅದು ಅಲ್ಲದೆ ಮದುವೆ ವಿಚಾರದಲ್ಲಿ ನಿಮ್ಗಿಂತ ಚೆನ್ನಾಗಿ ಲೀಲಾ ಮೇಡಮೇ ಪ್ಲಾನ್ ಮಾಡ್ತಾರೆ. ಅಯ್ಯೋ, ಏನಾದ್ರೂ ಬಾಯಿಗೆ ಬಿಟ್ಬಿಡ್ತಾಳ? ಚಲ್ವಾನು ಚಾಂದಿ ನೀನು ಮದ್ವೆ ಆಗಕ್ ಹೋಗಿದ್ರು ಅಂತ ಹೇಳಿ ನಮ್ಮ ಮಾನ ಮರ್ಯಾದೆ ತೆಗೆದು ಬಿಡ್ತಾಳ? ಮೇಡಮ್, ಅವ್ರ ಮಾತೆಲ್ಲ ಸೀರಿಯಸ್ ಆಗಿ ತಗೋಬೇಡಿ. ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ ನಿಮ್ಮೇಲ್ ಕೋಪ ಇಲ್ಲ, ನನ್ ಮೇಲ್ ಕೋಪ ಇದೆ. ನೀವೇನೇ ಮಾಡಿದ್ರು ನನಗೋಸ್ಕರ ಮಾಡ್ತಿದ್ದೀರಾ ಅಂತ ಅಪಾರ್ಥ ಮಾಡ್ಕೋತಾರೆ. ಈಗ ನಾನೇ ಅವ್ರಿಗೆ ಸರಿಯಾಗಿ ಅರ್ಥ ಮಾಡಿಸ್ತೀನಿ. ಲೀಲಾ ಮೇಡಮ್, ಜಗಳ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ರೆ ಈ ಮನೆ ರಣರಂಗ ಆಗೋಗುತ್ತೆ, ಯುದ್ಧಗಳೇ ನಡೆದು ಹೋಗುತ್ತೆ. ದುರ್ಗಾ, ಏನವಾದು? ಬಾಯಿ ತೆಗೆದ್ರೆ ಯುದ್ಧಗಳು ರಣರಂಗ ಏನವಾದಲ್ಲ ಮೇಡಮ್. ಅದು ದುರ್ಗಾ, ನಿನ್ ಹಾಗೆ ಲೀಲಾ ಆಂಟಿ ಮಾತಾಡಿ ನನಗೂ ಇಷ್ಟ ಆಗ್ಲಿಲ್ಲ. ನನಗೂ ಬೇಜಾರಾಗ್ತಿದೆ. ಆಂಟಿ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನೀವು ಮಾತಾಡ್ತಿರೋ ಒಂದೊಂದು ಮಾತು ನಾವು ಹೇಳ್ಕೊಟ್ ಮಾತಾಡಿಸ್ತಿರೋ ಥರ ಇದೆ. ಅದರಿಂದ ನಮಗೆ ಕೆಟ್ಟ ಹೆಸರು. ಎಲ್ಲರೂ ನಮ್ಮ ಬಗ್ಗೆ ಏನು ಅನ್ಕೊಳ್ಳಲ್ಲ, ನೀವೇ ಹೇಳಿ. ದಯವಿಟ್ಟು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಹೆಣ್ಣಿನ ಮನೆ ಕಡೆಯಿಂದ ಅಂತ ನೀವು ನಿಲ್ಲೋದೇ ಬೇಡ. ಏನೇ ಆದರೂ ನಮ್ಮಮ್ಮನೇ ನೋಡ್ಕೋತಾರೆ. ಈ ಮದುವೆ ಆಗೋ ತನಕ ತಾವು ಸುಮ್ಮನೆ ಇದ್ರೆ ಅಷ್ಟೇ ಸಾಕು ನಮಗೆ. ಹೌದು ಲೀಲಾ ಅವರೇ, ಈಗಾಗಲೇ ಮದುವೆ ವಿಚಾರದಲ್ಲಿ ತುಂಬಾ ಏರಿಳಿತಗಳಾಗ್ತಾ ಇದ್ದಾವೆ. ಹೀಗೇನೋ ಸಾಂಗವಾಗಿ ಆಗ್ತಿದೆ ಅನ್ನುವಾಗ ದಯವಿಟ್ಟು ಮನಸ್ ಕೆಡಿಸೋ ಮಾತಾಡ್ಬೇಡಿ. ಅತ್ತೆ, ನಾನು ಅದ್ನೇಳಕ್ಕೆ ಇಷ್ಟಪಡ್ತೀವಿ. ಈ ಮದುವೆ ವಿಷಯದಲ್ಲಿ ನೀವು ಸಿ ದೂರ ಇದ್ಬಿಟ್ರೆ ಎಲ್ಲರಿಗೂ ಒಳ್ಳೇದು. ಏನ್ಲ ಚಲ್ವಾ, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ? ಎಲ್ಲ ಅನರ್ಥ ಮಾಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿಲ್ವಾ ಅಂತ ಕೇಳೋದು ಏನರ್ಥ? ಮೊದ್ಲಕ್ಕನ್ ಹತ್ರ ಕ್ಷಮೆ ಕೇಳೋ. ಏ ಜಗಪ್ಪ, ಚೆನ್ನಾಗೈತೆ ನಿಮ್ ಗಂಡ ಹೆಂಡ್ತಿರ ನಾಟಕ. ಹೆಂಡ್ತಿನ ಚೂ ಬಿಟ್ಬಿಡೋದು, ಆಮೇಕೆ ಕ್ಷಮೆ ಕೇಳು ಅಂತ ಹೇಳೋದು. ರಾಮಣ್ಣ, ಎಲ್ಲದ್ರಲ್ಲೂ ತಪ್ಪು ಹುಡುಕ್ಬೇಡ, ಸುಮ್ಕಿರಪ್ಪ. ಅದಂಗಲ್ಲ ಕಣಕ್ಕ. ಚಿಕ್ಕಪ್ಪ, ಸಮಯ ಕೇಳದ್ ಬಿಟ್ಟು ಇನ್ನೇನ್ ಮಾಡ್ಬೇಕು ಅನ್ಕೊಂಡಿದ್ದೆ? ಈಗೇನ್ ಕಂಬು ಕಟ್ಟಾಕಿ 100 ಚಡಿ ಎಟ್ಟೋಡ್ಸ್ಬೇಕು ಅನ್ಕೊಂಡಿದ್ಯಾ? ಈಗೆಲ್ರು ಬೋಧ ಆಯ್ತಲ್ ಹೊತ್ತೆಗೆ. ಸುಮ್ಕೆ ಮುಗಿತಾರ ಯುದ್ಧದಾಗೆ ಕತ್ತಿಯ ಕಳ್ಳಾಡ್ಸ್ತೀರಿ? ಲೀಲಾ, ಏನ್ ಮುಖ ನೋಡ್ತಿದ್ಯಾ? ಅಕ್ಕನ ಹತ್ರ ಸಮಯ ಕೇಳೋ. ನನ್ನ ಕ್ಷಮಿಸ್ಬಿಡಿ ಅತ್ತಿಗೆ, ನಾನೇನೋ ತಮಾಷೆಗೆ ಹೇಳ್ದೆ ಅಷ್ಟೇ. ಅದು ಇಷ್ಟೋ ಡ್ರಂಪ್ ಆಯ್ತದೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇನ್ನೊಂದ್ಸಲಿ ಇಂಥ ವಿಷಯದ ಬಗ್ಗೆ ಮಾತಾಡೋದಿಲ್ಲ. ರಮಣ, ಅತ್ತಿಗೆ ಮೊದಲು ಅರ್ಚಕರಿಗೊಂದು ಫೋನ್ ಮಾಡಿ ಯಾವಾಗ ಬರೋದು ಅಂತ ವಿಚಾರಿಸು. ಸರಿ ಅತ್ತಿಗೆ. ಜಗಳ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡ್ರೆ ಈ ಮನೆ ರಣರಂಗ ಆಗೋಗುತ್ತೆ, ಯುದ್ಧಗಳೇ ನಡೆದೋಗುತ್ತೆ.